रजा दिन अलुंदु देवस्थान वटार गद्दे संपूर्ण केसरुमयवागित्तु। गद्देयल्ली कुणिदु कुप्पळिसिद युवजनते रजा दिनवन्न विशिष्टवागि संभ्रमिसिदु इदर ओंदु झलक इल्लिदे नोडि। हीगे केसरु गद्देयल्ली मिंदुत्ता इरुव युवकरु ಎಲ್ಲರ ಮೈಕೈ ಸಂಪೂರ್ಣ ಕೆಸರು ಮುಖದಲ್ಲಿ ಗೆಲ್ಲಬೇಕೆಂಬ ಉತ್ಸಾಹ ಇದೆಲ್ಲ ಕಂಡು ಬಂದಿದ್ದು ಕುಂದಾಪುರದ ಪ್ರಸಿದ್ಧ ಬಸ್ರೂರು ಸಮೀಪದ ಮಾರ್ಗೂಳಿ ಶನೇಶ್ವರ ದೇವಸ್ಥಾನದ ವಠಾರದಲ್ಲಿ ಇಲ್ಲಿ ಭಾನುವಾರ ಸಂಭ್ರಮದ ವಾತಾವರಣವಿತ್ತು ದೇವಸ್ಥಾನದ ಎದುರಿನ ಗದ್ದೆಯನ್ನ ಕೆಸರನ್ನಾಗಿಸಿ ವಿವಿಧ ಕ್ರೀಡಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಪುರುಷರು ಮತ್ತು ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಪ್ರತ್ಯೇಕವಾಗಿ 100 ಮೀಟರ್ ಓಟ ಹಗ್ಗ ಜಗ್ಗಾಟ ಮಡಿಕೆ ಒಡೆಯುವ ಸ್ಪರ್ಧೆ ಆಯೋಜಿಸಿದ್ದು ಮಕ್ಕಳನ್ನ ಸೆಳೆಯಲು ಸಂಗೀತ ಕುರ್ಚಿ ಸ್ಪರ್ಧೆ ಹಾಗೂ ಸಾರ್ವಜನಿಕರಿಗಾಗಿ ನಿಧಿ ಶೋಧ ಕೂಡ ಆಯೋಜಿಸಲಾಗಿತ್ತು ಭಾರಿ ಖುಷಿ ಆತ ಅಂದ್ರೆ ವರ್ಷಕ್ಕೊಂದಲ ಆಡುದಲ್ಲ ಆತರ ಒಳ್ಳೆ ಆತ ಕೆಸರು ಗದ್ದೆ ಅಂದ್ರೆ ಎಲ್ಲರೂ ಒಂತರ ಒಗ್ಗಟ್ಟಿನಿಂದ ಆಡುದು ಅಣ್ಣ ತಮ್ಮನ ಆಟಗಳಂತ ಅಕ್ಕ ತಂಗಿಯರ ಆಟಗಳಂತ ಆತರ ಒಂದೇ ಇತ್ತು ನಮಗಂತ ನಾನು ರೇಸ್ ಅಲ್ಲಿ ಸೆಕೆಂಡ್ ಬಂದೆ ಯಾರು ನನಗೆ ಖುಷಿ ಆಯ್ತು ಅಂದ್ರೆ ಕಾಲೇಜ್ ಮಟ್ಟದಲ್ಲಿ ಎಷ್ಟು ಪ್ರೈಸ್ ಅಲ್ಲಿ ವಿನ್ ಆಯ್ತು ಅದಕ್ಕೆ ಇದು ಕೆಸರು ಗದ್ದೆಗೆ ಫಸ್ಟ್ ಓಡಿದ್ ನಾನು ಬಾ ಒಳ್ಳೆ ಖುಷಿ ಆಯ್ತು ಅಂದ ಹಾಗೆ ಮಾರ್ಗೋಳಿಯಲ್ಲಿನ ಶ್ರೀ ಚನ್ನಬಸವೇಶ್ವರ ಹಾಗೂ ಶ್ರೀ ಶನೇಶ್ವರ ದೇವಸ್ಥಾನ ಭಾರಿ ಫೇಮಸ್ ಜಿಲ್ಲೆ ಸಹಿತ ವಿವಿಧ ಜಿಲ್ಲೆಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಹರಕೆ ಇತ್ಯಾದಿ ಸಲ್ಲಿಸುತ್ತಾರೆ ಧಾರ್ಮಿಕತೆಯ ಜೊತೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ದೇವಸ್ಥಾನ ಮೊದಲಿನಿಂದಲೂ ಪ್ರೋತ್ಸಾಹ ನೀಡುತ್ತಲೇ ಬಂದಿದ್ದು ಈ ಬಾರಿ ಟ್ರಸ್ಟ್ ವತಿಯಿಂದ ಕೆಸರಲಾಟ 2022 ರ ಹೆಸರಿನಲ್ಲಿ ಕ್ರೀಡಾಕೂಟ ಆಯೋಜಿಸಿದ್ದು ಸ್ಥಳೀಯರು ಪಾಲ್ಗೊಂಡು ಖುಷಿಪಟ್ಟರು ಅಂದಹಾಗೆ ಈ ಕ್ರೀಡಾಕೂಟವನ್ನ ಕೇವಲ ಮನೋರಂಜನೆಗಾಗಿ ಆಯೋಜಿಸಿದ್ದು ಯಾವುದೇ ಪ್ರವೇಶ ಶುಲ್ಕ ಇರಲಿಲ್ಲ ಸ್ಪರ್ಧೆಗೆ ಸ್ಥಳೀಯ ನುರಿತ ತೀರ್ಪುಗಾರರನ್ನ ಕೂಡ ನಿಯೋಜಿಸಿದ್ದು ವಿಜೇತರಿಗೆ ಬಹುಮಾನ ಮತ್ತು ಶಾಶ್ವತ ಫಲಕ ನೀಡಿ ಪ್ರೋತ್ಸಾಹ ನೀಡಲಾಯಿತು ಬೆಳಗ್ಗೆ ಸಮಾರಂಭವನ್ನ ಬಸ್ರೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಬಿ ಅಣ್ಣಪ್ಪ ಹೆಗ್ಡೆ ಶ್ರೀ ಚನ್ನಬಸೇಶ್ವರ ದೇವಸ್ಥಾನ ಹಾಗೂ ಶ್ರೀ ಶನೇಶ್ವರ ದೇವಸ್ಥಾನದ ಧರ್ಮದರ್ಶಿ ಮಹಾಲಿಂಗ ಮೊದಲಾದವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಕೆಸರಲಾಟ 2022 ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡು ಗ್ರಾಮೀಣ ಕ್ರೀಡೆಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಇವತ್ತು ಅಗ್ಗಜಗ್ಗಾಟ ಕ್ರೀಡೆ ಅದೇ ರೀತಿಯಲ್ಲಿ 100 ಮೀಟರ್ ಓಟ ಹಾಗೂ ಮೊಸರು ಕುಡಿಕೆ ಒಡೆಯುವಂತ ಒಂದು ಸ್ಪರ್ಧೆಯನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹಾಗೂ ಮಕ್ಕಳಿಗೆ ಇಟ್ಟುಕೊಂಡಿದ್ದೇವೆ ಬಹುತೇಕ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಕೇವಲ ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಡದೆ ಸಾಮಾಜಿಕವಾಗಿ ಕೂಡ ಈ ಪ್ರಶ್ನವರು ಹೆಚ್ಚು ಒತ್ತು ಕೊಟ್ಟು ಸಮಾಜದ ಕಲಕಳೆ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸಿಕೊಳ್ಳಬೇಕು ಅನ್ನೋದು ನಮ್ಮ ದೊಡ್ಡ ಉದ್ದೇಶ ಆಗಿತ್ತು ಒಟ್ಟಿನಲ್ಲಿ ದೇವಸ್ಥಾನವೊಂದು ಕ್ರೀಡೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಇಂತಹದ್ದೊಂದು ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸ್ಥಳೀಯರಲ್ಲಿ ಕ್ರೀಡಾಸಕ್ತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಯೋಗೇಶ್ ಕುಂಬಾಶಿ ಸ್ಕೈನೆಟ್ ಕನ್ನಡ ಕುಂದಾಪುರ